ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಒಂದು ಸಮ್ಮರ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂದರೆ ಕೇಸರ್ ಲಸ್ಸಿ ಮಾಡೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋಂತ ನೋಡೋಣವಾ. ಕೇಸರ್ ಲಸ್ಸಿ ಮಾಡೋದಕ್ಕೆ ನಾನು ಈ ಕಪ್ಪು ಬೆಚ್ಚಗಿರೋ ಹಾಲಿಗೆ ನಾನು 3/4 ಚಮಚ ಮೊಸರು ಹಾಕ್ಕೊಂಡು ಇದನ್ನು 2-3 ಗಂಟೆ ನಾನು ಸೆಟ್ಟಾಗಿಟ್ಟಿದ್ದೆ. ನೋಡಿ ಈಗ ಮೊಸರು ಆಗಿದೆ. ನಮಗೆ ತೀರಾ ಹುಳಿ ಆಗಬಾರ್ದು, ಲಸ್ಸಿ ಸ್ವಲ್ಪ ಸ್ವೀಟ್ ಆಗಿರಬೇಕು. ಹುಳಿ ಇದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ನಾನು 3 ಗಂಟೆಗಳ ಮುಂಚೆ ಇದನ್ನು ಮಾಡೋಕ್ಕಿಟ್ಟಿದ್ದೆ. ಈಗ ಇದು ಸೆಟ್ ಆಗಿದೆ. ಈಗ ನಾನು ಈಗ 1.5 ಕಪ್ಪಿನಷ್ಟು ಇದೆ ಇದು ಮೊಸರು, ಅದನ್ನ ಹಾಕ್ಕೊಳ್ತೀನಿ. ನೀರಿನ ಅಂಶ ಜೊತೆನೆ ಹಾಕೊಳ್ಳಿ. ಹಾಗೆ ನಾನು 1/4 ಚಮಚ ಕೇಸರಿ ದಳಕ್ಕೆ 1.5 ಚಮಚ ನೀರು ಹಾಕಿ ನಾನು ಇದನ್ನ ನೆನೆಯಕ್ಕಿಟ್ಟಿದ್ದೀನಿ ಒಂದು 20-25 ನಿಮಿಷದಿಂದ 1/2 ಗಂಟೆ. ಸೊ ಅದನ್ನ ಈಗ ಚೆನ್ನಾಗಿ ನೆಂದಿದೆ. ಈಗ ಇದನ್ನ ಹಾಕೊಳ್ತೀನಿ. ಹಾಗೆ 3 ಟೇಬಲ್ ಚಮಚ ಸಕ್ಕರೆ, 3 ಟೇಬಲ್ ಚಮಚ ಶುಗರ್ ಅದನ್ನು ಸೇರಿಸ್ಕೊಳ್ತೀನಿ. ಹಾಗೆ ನಾನು ಒಂದು 5-6 ಐಸ್ ಕ್ಯೂಬ್, 1/4 ಟೀ ಚಮಚ ಏಲಕ್ಕಿ ಪೌಡರ್, ಕಾರ್ಡಮಮ್ ಪೌಡರ್ ಹಾಕೊಂಡಿದ್ದೀನಿ. ಈಗ ಇದನ್ನ ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ಇದನ್ನ ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ಇದು ಬ್ಲೆಂಡ್ ಆಗಿದೆ. ಈಗ ಇದನ್ನ ಸರ್ವ್ ಮಾಡ್ತೀನಿ. ಈಗ ಕೇಸರ್ ಲಸ್ಸಿನ ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಾರ್ನಿಶ್ಗೆ ಪಿಸ್ತಾ. ಈಗ ಈ ಸಮ್ಮರ್ಗೆ ಕರೆಕ್ಟ್ ಆಗಿರೋಂತ ಡ್ರಿಂಕ್ ಇದು. ಮಕ್ಕಳು ಮನೇಲಿ ಇರ್ತಾರೆ, ಸೊ ಏನಾದರೂ ಅವ್ರಿಗೆ ಇನೋವೇಟಿವ್ ಆಗಿ ಮಾಡ್ಕೊಡ್ಬೇಕಲ್ಲ. ಸೊ ಈ ವೆದರ್ಗಿದು ತುಂಬಾ ಚೆನ್ನಾಗಿರತ್ತೆ. ಕೇಸರ್ ಲಸ್ಸಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಮಕ್ಕಳು ಹಾಲು ಕುಡಿಯೋಕ್ಕೂ ತುಂಬ ಹಿಂದೇಟ್ ಆಗ್ತಾರೆ ಈಗ. ಸೊ ಈ ರೀತಿ ಮಾಡ್ಕೊಂಡು ನಾವು ಕೊಟ್ಟರೆ ಅವ್ರಿಗೂ ಇಷ್ಟ ಆಗುತ್ತೆ. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.